ಸ್ನೇಹಿತರೆ ನಮಸ್ಕಾರ. ನಾನು ರಾಮಕೃಷ್ಣ ನಿಮ್ಮ ಮುಂದೆ ಇದ್ದೀನಿ. ಸ್ಪೋಕನ್ ಹಿಂದಿ ತರಗತಿಯ ಪೂರಕವಾಗಿ ನಾನು ಸಂಭಾಷಣೆಯ ಒಂದು ಸೀರೀಸನ್ನು ನಿನ್ನೆ ಪ್ರಾರಂಭ ಮಾಡಿದ್ದೆ. ಇವತ್ತು ಎರಡನೇ ದಿನದ ಸಂಭಾಷಣೆಯೊಂದಿಗೆ ನಾನು ಈಗ ನಿಮ್ಮ ಮುಂದೆ ಇದ್ದೇನೆ. ದೂಸರೆ ದಿನಕ್ಕೆ ಸಂವಾದ ಕೆ ಸಾಥ್ ಮೈ ಆಪ್ಕೆ ಸಾಮ್ನೆ ಖಡಾ. ಸ್ನೇಹಿತರೆ, ಈಗ ನಾವು ಒಂದು ಸಂಭಾಷಣೆ ನೋಡ್ತಾ ಇದ್ದೀವಿ. ಇದರಲ್ಲಿ ಇಬ್ಬರು ಸ್ನೇಹಿತರು ಮಾತಾಡ್ತಾರೆ. ಈ ಸಂಭಾಷಣೆಯ ಈ ಸಂವಾದದ ವಿಶೇಷತೆ ಏನು ಅಂದ್ರೆ, ಇದರಲ್ಲಿ ನೀವು ನೋಡಬಹುದು, ಬೇರೆ ಕಲರ್ ಅಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ, 50ಕ್ಕಿಂತ ಹೆಚ್ಚು ವರ್ಬ್ಸ್ ಅಂದ್ರೆ ಕ್ರಿಯಾಪದಗಳನ್ನ ನೀವು ನೋಡಬಹುದು. ನೋಡಿ, 50ಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಸಿಗ್ತಾ ಇದೆ ಅಂದ್ರೆ ನೀವು ಅದರಲ್ಲಿ ಎಷ್ಟು ವಾಕ್ಯಗಳನ್ನ ಮಾಡಬಹುದು. ಒಂದು ಕಾಲದಲ್ಲಿ 50, ಹಾಗೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲದಲ್ಲಿ, ಪೂರ್ಣ ವರ್ತಮಾನ ಕಾಲದಲ್ಲಿ, ನೋಡಿ ಎಷ್ಟೊಂದು ವಾಕ್ಯಗಳನ್ನ ಮಾಡಬಹುದು. ಇದನ್ನ ನೀವು ಪ್ರತಿದಿನ ಈ ಸಂಭಾಷಣೆಯನ್ನ ಕಡಿಮೆ ಅಂದ್ರೆ ನೀವು ಒಂದು 10 ಸಲನಾದ್ರೂ ಕೇಳಬೇಕು. ಕೇಳಿದ್ರೆ ನಿಮ್ಗೆ ಅದರಲ್ಲಿ ಯಾವ ರೀತಿ ವರ್ಬ್ಸ್ ನ ನಾನು ಯೂಸ್ ಮಾಡಿದ್ದೀನಿ, ನೀವು ಯಾವ ಯಾವ ರೀತಿ ಯಾವ ಯಾವ ಸಂದರ್ಭಗಳಲ್ಲಿ ಇದನ್ನ ಯೂಸ್ ಮಾಡಬಹುದು ಗೊತ್ತಾಗುತ್ತೆ. ದಯವಿಟ್ಟು ಇದ್ರ ಜೊತೆಗೆ ನಾನು ಸಾಧ್ಯ ಆದ್ರೆ ಈ ಏನು PPT ಇದೆ ಅದನ್ನು ಹಾಕಿರ್ತೀನಿ. ಅದನ್ನ ಓದಿ, ಮತ್ತೆ ಮತ್ತೆ ಓದಿ, ಮತ್ತೆ ನಿಮ್ಮ ಓನ್ ಸೆಂಟೆನ್ಸಸ್ ಅಲ್ಲಿ ಇದನ್ನ ನೀವು ಯೂಸ್ ಮಾಡಿ. ಯಾವಾಗ ನಿಮ್ಗೆ ಹೆಚ್ಚು ಹೆಚ್ಚು ಹಿಂದಿ ಶಬ್ದಗಳು ಮತ್ತೆ ವಾಕ್ಯಗಳನ್ನ ಬಳಸೋದು ನಿಮ್ಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಈಗ ನೋಡೋಣ ಎರಡನೇ ದಿನದ ಈ ಸಂಭಾಷಣೆಯಲ್ಲಿ ಜೀವನ್ ಔರ್ ರಾಕೇಶ್ ದೋನೋ ಯಹಾ ಸಂವಾದ ಕರ್ತೆ ಹೇ ಆಪಸ್ ಮೇ ಬೇ ದೋನೋ ದೋಸ್ತ್ ಹೇ ಉನ್ಕೆ ಬೀಚ್ ಕಾ ಸಂವಾದ. ನಾನು ಅರ್ಥಗಳನ್ನ ಜೊತೆ ಜೊತೆನಲ್ಲಿ ಹೇಳ್ತಾ ಹೋಗ್ತೀನಿ, ಅವಾಗ ನಿಮ್ಗೆ ಯಾವುದೇ ಸಂಶಯ ಉಳ್ಕೊಳ್ಳೋದಿಲ್ಲ. ಜೀವನ್: ಮೇರೇ ದೋಸ್ತ್ ತುಮ್ ಕಹಾ ಸೇ ಆ ರಹೇ ಹೋ. ಮೇರೆ ದೋಸ್ತ್ ನೋಡಿ ನನ್ನ ಸ್ನೇಹಿತನೇ, ತುಮ್ ಕಹಾ ಸೇ ಎಲ್ಲಿಂದ, ನೋಡಿ ಎಲ್ಲಿಂದ, ಆ ರಹೇ ಹೋ, ಆನ ಅನ್ನೋದು ಒಂದು ಕ್ರಿಯಾ, ರಹನ ಅನ್ನೋದು ಒಂದು ಕ್ರಿಯಾ, ಆ ರಹೇ ಹೋ ನೀನು ಎಲ್ಲಿಂದ ಬರ್ತಿದ್ಯಾ. ನೋಡಿ ತುಮ್ ಬಂದ್ರೆ ಏನ್ ಬರ್ಬೇಕು, ಹೋ ಬರ್ಬೇಕಲ್ಲ. ತುಮ್ ಕಹಾನ್ ಸೇ ಆ ರಹೇ ಹೋ, ಪ್ರೆಸೆಂಟ್ ಕಂಟಿನ್ಯೂಸ್, ಎಲ್ಲಿಂದ ಬರುತ್ತಿದ್ಯಾ. ರಾಕೇಶ್: ಮೈ ಉಡ್ತೆ ಹುಯೇ ಪಕ್ಷಿಯೋಂಕೋ ದೇಖ್ನೆ ಪಹಾಡ್ ಪರ್ ಗಯಾ ಥಾ. ಉಡ್ತೆ ಹುಯೇ, ಉಡ್ನಾ ಅಂದ್ರೆ ಹಾರುವುದು, ಹಾರುತ್ತಿರುವ, ಉಡ್ತೆ ಹುಯೇ ಪಕ್ಷಿಯೋಂಕೋ ದೇಖ್ನೆ, ಪಕ್ಷಿಗಳನ್ನು ನೋಡಲು. ನೋಡಿ ದೇಖ್ನೆ ಕೇಳಿಯೇ, ಅದು ದೇಖ್ನೆ ಹೇಳಿದ್ರೆ ಸಾಕು, ಅದು ಸೆಂಟೆನ್ಸ್ ಹಾಗೆ ಬರ್ಬೇಕು. ದೇಖ್ನೆ ಪಹಾಡ್ ಪರ್ ಗಯಾ ಥಾ, ಬೆಟ್ಟದ ಮೇಲೆ ಹೋಗಿದ್ದೆ. ಗಯಾ ಥಾ ಜಾತಾ ಹೂ ಹೋಗುತ್ತೇನೆ, ಜಾವುಂಗ ಹೋಗುವೆನು, ಗಯಾ ಥಾ ಅಂದ್ರೇನು ಹೋಗಿದ್ದೆ. ಗಯಾ ಥಾ ಜೀವನ್: ವಹಾ ಸಭಿ ಕ್ಯಾ ಕರ್ ರಹೇ ಹೇ. ವಹಾ ಅಂದ್ರ ಅಲ್ಲಿ, ನೋಡಿ ವಹ ಅಂದ್ರ ಅವನು, ವಹಾ ಅಂದ್ರೆ ಪ್ಲೇಸ್ ಇಂಡಿಕೇಟ್ ಮಾಡ್ತಾ ಇದೆ. ಪ್ರತಿಯೊಂದು ವರ್ಡನ್ನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ವಹಾ ಸಭಿ ಎಲ್ಲರೂ, ಕ್ಯಾ ಕರ್ ರಹೇ ಹೇ ಏನು ಮಾಡುತ್ತಿದ್ದಾರೆ, ಕ್ಯಾ ಕರ್ ರಹೇ ಹೇ. ನೋಡಿ ಕ್ಯಾ ಕರ್ನ ರಹನ ಕ್ರಿಯೆಗಳು ಎಷ್ಟು ಬರ್ತಾ ಇದೆ, ಕರ್ ರಹೇ ಹೇ. ರಾಕೇಶ್: ಸಭಿ ದೂರ್ ಸೆ ಆ ರಹೇ, ಸಭಿ ಎಲ್ಲರೂ ದೂರ್ ಸೆ ದೂರದಿಂದ, ಆ ರಹೇ ಬರುತ್ತಿರುವ, ಪಕ್ಷಿಯೋಂಕೋ ದಿಖಾ ರಹೇ ಹೇ ಪಕ್ಷಿಗಳನ್ನ ತೋರಿಸ್ತಾ ಇದ್ದಾರೆ. ದಿಖಾ ರಹೇ ಹಾ, ವಹಾ ದೇಖೋ ವಹಾ ಏಕ ಪಕ್ಷಿ ಆ ರಹಾ ಹೇ, ಯಹಾ ದೇಖೋ ಯಹಾ ದೋ ಪಕ್ಷಿ ಆ ರಹೇ ಹೇ ಉಡ್ ರಹೇ ಹೇ. ಆ ರೀತಿ ಎಲ್ಲವನ್ನು ಪಕ್ಷಿಗಳನ್ನ ತೋರಿಸ್ತಾ ಇದ್ದಾರೆ. ದಿಖಾ ರಹೇ ಹೇ, ದಿಖಾನ ತೋರಿಸುವುದು, ದೇಖ್ನ ನೋಡುವುದು. ನೋಡಿ ಎಷ್ಟು ಕ್ರಿಯೆಗಳು ನಿಮ್ಗೆ ಸಿಗ್ತಾ ಇದೆ. ಜೀವನ್: ಕಿಸಿನೇ ಉನ್ ಪಕ್ಷಿಯೋಂಕೋ ಛೂನೆ ಕಿ ಕೋಶಿಶ್ ಕೀ ಥಿ ಕ್ಯಾ. ಕಿಸಿನೇ ಯಾರಾದರೂ, ನೋಡಿ ಕೋಯಿ ಅಂದ್ರೆ ಯಾರಾದರೂ, ಕೋಯಿ ಪ್ಲಸ್ ನೇ ಕಿಸಿನೇ ಯಾರಾದರೂ, ಉನ್ ಪಕ್ಷಿಯೋಂಕೋ ಉನ್ ಆ ಪಕ್ಷಿಗಳನ್ನು, ಛೂನೆ ಕಿ ಛೂನ ಅಂದ್ರೆ ಮುಟ್ಟುವುದು, ಮುಟ್ಟುವ, ಕೋಶಿಶ್ ಕರ್ನ ಅಂದ್ರೆ ಪ್ರಯತ್ನ ಮಾಡೋದು, ಕೋಶಿಶ್ ಕೀ ಥಿ ಕ್ಯಾ ಪ್ರಯತ್ನ ಪಟ್ಟಿದ್ರಾ. ನೋಡಿ ಕ್ಯಾ ಅಂತ ಬಂದ್ರೇನು ಕ್ವೆಶನ್ ಕೇಳ್ತಾ ಇರೋದು, ಪ್ರಯತ್ನ ಪಟ್ಟಿದ್ರೆ ಯಾರಾದ್ರೂ ಆ ಪಕ್ಷಿಗಳನ್ನ ಮುಟ್ಟೋದಕ್ಕೆ, ಕೋಶಿಶ್ ಪ್ರಯತ್ನ, ಕೋಶಿಶ್ ಕರ್ನ ಪ್ರಯತ್ನಿಸುವುದು. ಹಾಗೆ ಥೀಕ್ಯಾ ಭೂತಕಾಲದಲ್ಲಲ್ಲ ಅಂದ್ರೆ ಆಗೋಗಿದೆಯಲ್ಲ, ಹಾಗೆ ಥೀಕ್ಯಾ. ರಾಕೇಶ್: ನಹಿ ಇಲ್ಲ, ಉನ್ ತಕ್ ಅಂದ್ರೆ ಅವುಗಳ ಬಳಿಗೆ, ತಕ್ ಅಂದ್ರೆ ಅವುಗಳ ಹತ್ತಿರ, ಪಹುಂಚ್ನ ಪಹುಂಚ್ನ ಅಂದ್ರೇನು ತಲುಪುವುದು, ಮೈ ಘರ್ ಪಹುಂಚ ನಾನು ಮನೆ ತಲುಪಿದೆ, ಇಲ್ಲಿ ಪಹುಂಚ್ನ ಆ ಪಕ್ಷಿಗಳ ಬಳಿಗೆ ತಲುಪುವುದು, ಅಸಂಭವ ಥಾ ಅಂದ್ರೆ ಸಂಭವ ಇರಲಿಲ್ಲ. ನೋಡಿ ಫಾಸ್ಟ್ ಟೆನ್ಸ್ ವಾಕ್ಯ, ಅಸಂಭವ ಹೇ ಅಸಂಭವ ಥಾ ಅಸಂಭವ ಹೋಗ. ಸಭಿ ತಾಲಿಯಾ ಪೀಟ್ ರಹೇ ತೇ, ತಾಲಿಯಾ ಪೀಟ್ನ ಅಂದ್ರೇನು
ಚಪ್ಪಾಳೆ ಬಾರಿಸೋದು, ಎಲ್ಲರೂ ಚಪ್ಪಾಳೆ ತಟ್ಟಿ ಆ ಪಕ್ಷಿಗಳು ಬರ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ಪೀಟ್ ನಾ ಅಂದ್ರೆ ತಟ್ಟುವುದು, ತಾಲಿಯ ಪೀಟ್ ರಹೇತೆ, ರಹೇತೆ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಕಂಟಿನ್ಯೂಸ್ ಜೀವನ್. ವಹಾ ಅವ್ರು ಕೌನ್ ರಹತೆ ಹೇ, ಮತ್ತೆ ಅಲ್ಲಿ ಯಾರು ಇರ್ತಾರೆ, ಕೌನ್ ರಹತೆ ಹೇ ರಾಕೇಶ್, ವಹಾ ಕುಚ್ ವ್ಯಾಪಾರಿ ರಹತೆ ಹೇ, ಅಲ್ಲಿ ರಹತೆ ಅನ್ನೋದು ನೆಕ್ಸ್ಟ್ ಅದೇ ಬಿಟ್ಬಿಡಿ, ರಹೇತೆ ಬಿಟ್ಟು ರಹತೆ ಹೇ ಮಾಡ್ಕೊಳ್ಳಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಲಿ. ವಹಾ ಕುಚ್ ವ್ಯಾಪಾರಿ ವ್ಯಾಪಾರ ಕರ್ತೆ ಹೇ, ಅಲ್ಲಿ ವ್ಯಾಪಾರಿಗಳು ಏನ್ ಮಾಡ್ತಾರೆ, ವ್ಯಾಪಾರ ಕರ್ನ ವ್ಯಾಪಾರ ಮಾಡುತ್ತಾ ಇದ್ದಾರೆ, ಮಾಡುತ್ತಾರೆ ಕರ್ತೆ ಹೇ ನೋಡಿ ಮಾಡುತ್ತಾರೆ, ಕರ್ ರಹೆ ಹೇ ಮಾಡುತ್ತಿದ್ದಾರೆ, ಕರೆಂಗೆ ಮಾಡುವರು, ಕರ್ತೆ ಹೇ ವ್ಯಾಪಾರಿಯಲ್ಲಿ ಪುಲ್ಲಿಂಗ ಬಹುವಚನ ಅದಕ್ಕೆ ಕರ್ತೆ ಹೇ. ವಹಿ ನೋಡಿ, ವಹಿ ಬೇರೆ, ವಹಿ ಒಂದು ಡಾಟ್ ಇದೆ ಅಂದ್ರೆ ಅಲ್ಲಿಯೇ, ವಹಾ ಅಲ್ಲಿ, ವಹಿ ಅಂದ್ರೇನು ಅಲ್ಲಿಯೇ. ರಾತ್ ಬಿತಾತೆ ಹೇ, ರಾತ್ ಬಿತಾನ ಅಂದ್ರೆ ರಾತ್ರಿ ಕಳೆಯುವುದು ಅಂದ್ರೆ ಅವರು ಅಲ್ಲೇ ಇರ್ತಾರೆ ಮತ್ತೆ ಮನೆಗೆ ಬರೋದಿಲ್ಲ ಅಂತ. ಬಿತಾತೆ ಹೇ ಬಹುವಚನ. ಮಿಠಾಯಿ ಬೇಚ್ಕರ್ ಬೇಕ್ ಯಾ ಕರ್ತೆ ಹೇ ವಹಾ, ಮಿಠಾಯಿ ಬೇಚ್ಕರ್ ಬೇಚ್ನ ಮಾರುವುದು, ಖರೀದ್ನ ಕೊಂಡುಕೊಳ್ಳುವುದು. ಮಿಠಾಯಿ ಬೇಚ್ಕರ್ ಅಪ್ಪನ ಜೀವನ್ ಚಲಾತೆ ಹೇ, ತಮ್ಮ ಜೀವನವನ್ನ, ಅಪ್ಪನ ಜೀವನ್ ನೋಡಿ, ಅಪ್ಪನ ಅಂತ ಯಾರು ಯಾರಿಗೆ ಬೇಕಾದ್ರೂ ಹೇಳ್ಕೋಬಹುದು. ಮೈ ಅಪ್ಪನ ಘರ್ ದೇಖ್ತಾ ಹೂ, ನಾನು ನನ್ನ ಮನೆಯನ್ನು ನೋಡುತ್ತೇನೆ. ವಹ ಅಪ್ಪನ ಕಾಮ್ ಕರ್ತಾ ಹೇ, ಅವನು ತನ್ನ ಕೆಲಸವನ್ನು ಮಾಡುತ್ತಾನೆ. ವೇ ಅಪ್ಪನ ಕಾಮ್ ಕರ್ತೆ ಹೇ, ಅವರು ತಮ್ಮ ಕೆಲಸವನ್ನು ಮಾಡುತ್ತಾರೆ. ಅಪ್ಪನ ಜೀವನ್ ಚಲಾತೆ ಹೇ, ತಮ್ಮ ಜೀವನವನ್ನು ನಡೆಸುತ್ತಾರೆ. ನೋಡಿ ಚಲನ ನಡೆಯುವುದು, ಜೀವನವನ್ನು ನಡೆಸೋದು. ಚಲಾತೆ ಹೇ ಜೀವನ್, ತುಮ್ ಕ್ಯಾ ಅಕೇಲೆ ಗಯೇ ಥೇ, ನೋಡಿ ತುಮ್ ಕ್ಯಾ ಅಕೇಲೆ ಗಯೇ ಥೇ, ಗಯೇ ಅಂದ್ರೆ ಜಾನ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಅದೇ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ಗಯಾ ಗಯೇ ಗಯಿ ಬರುತ್ತಲ್ಲ, ತುಮ್ ಅಕೇಲೆ ಗಯೇ ಥೇ ಕ್ಯಾ. ರಾಕೇಶ್ ಹಾ ಯಸ್, ಹಾ ಅಂದ್ರೇನು ಯಸ್ ಹೌದು. ಸುಬಹ ಜಬ್ ಮೈ ಅಪನೇ ಭಾಯಿ ಕೋ ಉಠಾಯಾ, ಸುಬಹ ಬೆಳಿಗ್ಗೆ, ಜಬ್ ಮೈ ಯಾವಾಗ ನಾನು ನನ್ನ ಅಪನೇ ಭಾಯಿ ಕೋ ನೋಡಿ ನನ್ನ ತಮ್ಮ ಅಣ್ಣದ ಸಹೋದರನನ್ನು, ಉಠಾಯ ಉಠಾನ ಏಳಿಸುವುದು, ಉಠಾವುಂಗ ಏಳಿಸುವೆನು, ಉಠಾಯ ಭೂತಕಾಲ, ಉಠಾಯ ತೋ ವಹ ಉಠಾನಹಿ, ಉಠಾನಹಿ ಏಳಲಿಲ್ಲ ಅವನು. ನೋಡಿ ಅಲ್ಲಿ ನೇ ಬರೋದಿಲ್ಲ ಯಾಕಂದ್ರೆ ಅದು ಅಕರ್ಮಕ ಕ್ರಿಯಾ ಅಂತ ಹೇಳ್ತೀವಿ. ವಹ ಉಠಾನಹಿ ಇಸ್ಲಿಯೇ ಮೈ ಸೀಧಾ ನಹಾಕರ್, ಸೀಧಾ ನೇರವಾಗಿ ನಾನೇನ್ ಮಾಡಿದೆ, ನಹಾಕರ್ ನಹಾನ ಸ್ನಾನ ಮಾಡಿ, ಕರ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ದೀನಲ್ಲ, ನಹಾಕರ್ ಸ್ನಾನ ಮಾಡಿ, ತಯಾರ್ ಹೋಕರ್ ಸಿದ್ಧವಾಗಿ, ನಾಷ್ಟಾ ಕರ್ಕೆ ತಿಂಡಿ ಮಾಡಿ, ನಾಷ್ಟಾ ಅಂದ್ರೆ ತಿಂಡಿ. ವಹಾ ಪಹುಂಚ ಅಲ್ಲಿಗೆ ತಲುಪಿದೆ, ವಹಾ ಅಲ್ಲಿ ಅಲ್ಲಿಗೆ, ಪಹುಂಚನ ಅಂದ್ರೇನು ರೀಚ್ ಆಗೋದು ತಲುಪಿದೆ. ಜೀವನ್ ತುಮೇ ಅವನ್ ಪಕ್ಷಿಯೋ ಕೆ ಬಾರೆ ಮೇ ಕಿಸ್ನೆ ಬತಾಯ, ತುಮ್ ಹೇ ಅಂದ್ರೆ ನಿನಗೆ, ನೋಡಿ ತುಜೆ ಅಂದ್ರು ನಿನಗೆ ರೆಸ್ಪೆಕ್ಟ್ ಇಲ್ಲ ಇಲ್ಲಿ, ತುಮ್ ತುಮ್ ಹೇ ನಿನಗೆ, ತುಮ್ ಕೋ ಅಂತ ಹೇಳ್ತಾರಲ್ಲ ಇಲ್ಲಿ ತುಮ್ ಹೇ ಅಂತ ಉಪಯೋಗಿಸಿದೀನಿ. ಉನ್ ಪಕ್ಷಿಯೋಂಕೆ ಆ ಪಕ್ಷಿಗಳ ಬಗ್ಗೆ, ಕೆ ಬಾರೆ ಮೇ ನೋಡಿ ಕೆ ಬಾರೆ ಮೇ, ಕಿಸ್ನೆ ಬತಾಯ ಕೌನ್, ಕಿಸ್ನೆ ಕೌನ್ ಕೇತಾ ಹೇ, ಕಿಸ್ನೆ ಬತಾಯ ಯಾರು ಹೇಳಿದರು, ಭೂತಕಾಲ ನೇ ಬಂತಲ್ಲ ಅದಕ್ಕೆ ಕೌನ್ ಇದ್ದಿದ್ದು ಕಿಸ್ನೆ ಆಯ್ತು. ಕಿಸ್ನೆ ಬತಾಯ ಬತಾನ ಅಂದ್ರೆ ಹೇಳುವುದು, ಕಿಸ್ನೆ ಬತಾಯ ಭೂತಕಾಲ. ಮೇರಾ ರಾಕೇಶ್ ಬೋಲ್ತಾ ಹೇ, ಮೇರಾ ದೋಸ್ತ್ ವಹಾ ಅಲ್ಲಿ, ಯಹಾ ಅಂದ್ರೆ ಇಲ್ಲಿ, ಹರ್ ದಿನ್ ಹರ್ ದಿನ್ ಅಂದ್ರೆ ಡೈಲಿ ಪ್ರತಿದಿನ, ಶಿಕಾರ್ ಖೇಲ್ತಾ ಹೇ, ಶಿಕಾರ್ ಖೇಲ್ನ ಅಂದ್ರೆ ಬೇಟೆಯಾಡುವುದು, ಶಿಕಾರ್ ಖೇಲ್ತಾ ಹೇ ಯಾಕೆ ಖೇಲ್ತಾ ಹೇ, ದೋಸ್ತ್ ಪುಲ್ಲಿಂಗ ಏಕವಚನ್ ಖೇಲ್ತಾ ಹೇ, ಉಸೀನೇ ನೋಡಿ ಉಸ್ನೆ ಅವನ್, ಉಸೀನೆ ಅವನೇ ಮುಜೆ ಬುಲಾಯತ, ಅವನೇ ನನ್ನನ್ನು, ಮುಜೆ ನನ್ನನ್ನು, ಮೈ ಪ್ಲಸ್ ಕೋ ಮುಜುಕೋ ಅದನ್ನ ಮುಜೆ ಬುಲಾಯಾತ ಕರೆದಿದ್ದನು. ಜೀವನ್ ಕ್ಯಾ ಶಿಕಾರ್ ಅಪನೇ ಆಪ್ ಮಿಲ್ ಜಾತೆ ಹೇ, ಕ್ಯಾ ಬೇಟೆ ತನಗೆ ತಾನೇ ಅಪನೇ ಆಪ್ ಅಂದ್ರೆ ತನ್ನ ಪಾಡಿಗೆ ತಾನೇ ಸಿಕ್ಕಿಬಿಡುತ್ತಾ, ಮಿಲ್ ಜಾನ ಮಿಲ್ ನಾನು ಸಿಗುವುದು, ಸಿಕ್ಕಿಬಿಡುವುದಾ ಸಿಕ್ಕಿಬಿಡುತ್ತಾ ಅಂತ ಕೇಳ್ತಾ ಇರೋದು, ಸಿಗುತ್ತದೆಯೇ ಅಂತ. ಮಿಲ್ ಜಾತೆ ಹೇ ಯಾ ಢೂಂಡನ ಪಡ್ತಾ ಹೇ, ಇಲ್ಲ ಹುಡುಕ್ಬೇಕಾ, ಢೂಂಡನ ಅಂದ್ರೆ ಹುಡುಕೋದು, ಹುಡುಕ್ಬೇಕಾ ಅಥವಾ ಹಾಗೆ ಸಿಗುತ್ತಾ ಅಂತ. ರಾಕೇಶ್ ವಹಾ ಶಿಕಾರ್ ಕರ್ನೆ ಸೆ ರೋಕ್ನೆ ವಾಲ ಕೋಯಿ ನಹಿ ಹೇ, ಅಲ್ಲಿ ಬೇಟೆಯಾಡೋದನ್ನ ತಡೆಯುವವರು ರೋಕ್ನ ಅಂದ್ರೆ ತಡೆಯುವುದು, ಕೋಯಿ ನಹಿ ಹೇ ಫಿರ್ ಭಿ ಆದರೂ ಸಹ, ಫಿರ್ ಭಿ ಅಂದ್ರೇನು ಆದರೂ ಸಹ, ಶಿಕಾರ್ ಮಿಲ್ತೆ ನಹಿ ಹೇ, ಬೇಟೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಮಿಲ್ತೆ ನಹಿ ಹೇ
थोड़ी शिकार मिलता नहीं एक वचना, मिलते बहुवचना, मिलते नहीं है इंतजार करना पड़ता है। इंतजार करना अंद्रेनो कायोदु करना पड़ता है, इदु ओंदु पढ़ना अंद्रे सहाय क्रिया ಕಾಯಿ ಬೇಕಾಗುತ್ತೆ, ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ನೋಡಿ ಇದೊಂದು ಜಸ್ಟ್ ಒಂದು ಕಲ್ಪನೆ ಮಾಡಿ ನಾನು ಬರ್ದಿರೋದಷ್ಟೇ, ಇದು ಎಲ್ಲಿರ್ಬಹುದು ಯಾವ ಸ್ಟೋರಿ ಅಂತ ಎಲ್ಲ ಏನು ಯೋಚನೆ ಮಾಡಬೇಡಿ. ಇಂತಜಾರ್ ಕರ್ನಾ ಪಡ್ತಾ ಇಲ್ಲಿ ಒಂದು 50 ಕ್ರಿಯೆಗಳನ್ನ ಒಟ್ಟು ಸೇರಿಸೋ ಪ್ರಯತ್ನಕ್ಕಾಗಿ ನಾನು ಈ ರೀತಿ ಒಂದು ಸಂಭಾಷಣೆಯನ್ನ ಬರೆದಿದ್ದೀನಿ. ಜೀವನ್ ಕ್ಯಾ ವಹಾ ಕುಚ್ ಖಾನೆ ಕೆ ಲಿಯೇ ಮಿಲೇಗಾ, ಅಕ್ಯಾ ಅಲ್ಲಿ ಪ್ರಶ್ನೆ ನೋಡಿ, ವಹಾ ಕುಚ್ ಖಾನೆ ಕೆ ಲಿಯೇ ತಿನ್ನೋದಕ್ಕೆ, ಖಾನೆ ಕೆ ಲಿಯೇ ತಿನ್ನುವುದಕ್ಕಾಗಿ, ಕೇಳಿಯೇ ತಿನ್ನುವುದಕ್ಕೋಸ್ಕರ ಸಿಗುತ್ತಾ, ಮಿಲೇಗಾ ಕ್ಯಾ ಮಿಲೇಗಾ ಸಿಗುವುದೇ, ಅಂದ್ರೆ ಫ್ಯೂಚರ್ ಟೆನ್ಸ್. ಯಾಕೆ ಹಾ ಖಾನೆ ಕೇಳಿಯೆ ಫಲ್ ಮಿಲೇಂಗೆ, ತಿನ್ನೋದಕ್ಕೆ ಏನ್ ಸಿಗುತ್ತೆ, ಫಲ್ ಅಂದ್ರೆ ಇಲ್ಲಿ ಬಹಳಷ್ಟು ಹಣ್ಣುಗಳು. ಫಲ್ ಏಕವಚನ ಬಹುವಚನ ಸೇಮ್ ಕಾಣುತ್ತೆ, ವರ್ಬ್ ನೋಡಿ ಮಿಲೇಂಗೆ ಇರೋದ್ರಿಂದ ಹಣ್ಣುಗಳು ಸಿಗುತ್ತದೆ ಅಂತ ನಾವು ತಿಳಿಬೇಕು. ಫಲ್ ಮಿಲೇಗಾ ಅಂದ್ರೆ ಹಣ್ಣು ಸಿಗುತ್ತೆ ಅಂತ, ಇಲ್ಲಿ ಹಣ್ಣುಗಳು ಸಿಗುತ್ತವೆ, ಹಣ್ಣು ಪುಲ್ಲಿಂಗ ಶಬ್ದ. ಉನ್ ಫಲಂಕೋ ಧೋಕರ್ ಧೋನಾ, ಧೋನಾ ಅಂದ್ರೇನು ತೊಳೆಯುವುದು, ತೊಳೆದು ಬಿಟ್ಟು ಧೋಕರ್ ಖಾನ ಪಡ್ತಾ ಹೇ, ಖಾನ ತಿನ್ನಬೇಕು ಪಡ್ತಾ ಹೇ. ಹಾತ್ ಮೇ ಹಾತ್ ಧೋತೆ ಸಮಯ, ಕೈನ ತೊಳಿಬೇಕಲ್ಲ ಹಣ್ಣು ತಿನ್ನೋದಕ್ಕೆ ಅಂತ ಮುಂಚೆ. ಹಾತ್ ಧೋತೆ ಸಮಯ, ಧೋತೆ ಸಮಯ ಅಂದ್ರೆ ತೊಳೆಯುವ ಸಮಯದಲ್ಲಿ. ಮೇರಾ ಏಕ್ ದೋಸ್ತ್ ಮೈ ಪ್ಲಸ್ ಕಾ ಮೇರಾ ನನ್ನ, ಮೈ ನಾನು ಹೇಳಿದೀನಿ, ಮೇರಾ ನನ್ನ, ಏಕ್ ದೋಸ್ತ್ ಪಾನಿ ಮೇ ಡೂಬ್ ಗಯಾ ಥಾ, ಡೂಬ್ನಾ ಅಂದ್ರೆ ಮುಳುಗುವುದು, ಡೂಬ್ ಗಯಾ ಮುಳುಗಿಬಿಟ್ಟ, ನೀರಿನಲ್ಲಿ ಮುಳುಗಿಬಿಟ್ಟಿದ್ದಾನೆ. ಕಿಸ್ಕಾ ದೋಸ್ತ್ ರಾಕೇಶ್ ಕಾ ದೋಸ್ತ್, ಕ್ಯಾ ವಹ ಪಾನಿ ಮೇ ಡೂಬ್ ಕರ್ ಮರ್ ಗಯಾ, ಏನು ಅವನು ಪಾನಿ ಮೇ ನೀರಿನಲ್ಲಿ ಮುಳುಗಿ, ಡೂಬ್ ಕರ್ ನೋಡಿ ಮುಳುಗಿ, ಖಾಕರ್ ತಿಂದು ಸೋಕರ್ ಮಲಗಿ, ಹಾಗೆ ಡೂಬ್ ಕರ್ ಮುಳುಗಿ ಮರ್ಗಯ, ಮರ್ನ ಸಾಯುದು, ಮರ್ಗಯ ಸತ್ತು ಬಿಟ್ನ. ನಹಿ ಸಬ್ನೆ ಮಿಲ್ಕರ್ ಎಲ್ಲರೂ ಸೇರಿ, ಮಿಲ್ನ ಅಂದ್ರೇನು ಸೇರುವುದು, ಸಬ್ನೆ ಅಂದ್ರೆ ನೇ ಬಂದಿದೆ ಅಂದ್ರೆ ಯಾವ ಕಾಲ ಆಯ್ತಿದ್ದು, ಭೂತಕಾಲ. ಸಬ್ನೆ ಮಿಲ್ಕರ್ ಉಸೆ, ಉಸೆ ಅಂದ್ರೆ ಉಸ್ಕೋ ಅಂತ, ಅಂದ್ರೆ ಅವನನ್ನು ನೋಡಿ, ವ ಉಸೆ ಉಸೆ ಅವನನ್ನು ಊಪರ್ ಖೀಂಚ್ಲಿಯಾ, ಊಪರ್ ಖೀಂಚ್ನ ಅಂದ್ರೇನು ಮೇಲಕ್ಕೆ ಎತ್ಕೊಂಡ್ರು, ಖೀಂಚ್ನ ಎಳೆದುಕೊಂಡರು. ಉಸ್ಕಿ ಜಾನ್ ಬಚ್ ಗಯಿ, ಉಸ್ಕಿ ಜಾನ್ ಯಾಕೆ ಬಂದಿಲ್ಲಿ, ರಾಕೇಶ್ ಹೇಳ್ತಿದ್ದಾನೆ ಅವನ ಫ್ರೆಂಡ್ ಬಗ್ಗೆ. ಜಾನ್ ಶಬ್ದದಲ್ಲಿ ಹಿಂದಿನಲ್ಲಿ ಸ್ತ್ರೀಲಿಂಗ, ಜಾನ್ ಅಂದ್ರೆ ಜೀವ, ಅವನ ಜೀವ ಉಳಿದು ಬಚ್ ಗಯಿ ಉಳಿದು ಬಿಟ್ಟು ಅಂದ್ರೆ ಸಾಯ್ಲಿಲ್ಲ ಅಂತ. ಜೀವನ್ ತುಮಹಾರ ಅನುಭವ್ ಬಹುತ್ ರೋಚಕ್, ನಿನ್ನ ಅನುಭವ ತುಮಹಾರ ಅನುಭವ್ ಬಹುತ್ ರೋಚಕ ಅನ್ನಿಸ್ತಾ ಇದೆ. ಲಗ್ರಹ ಹೇ, ಲಗ್ನ ಅಂದ್ರೆ ಅನ್ನಿಸ್ತಾ ಇದೆ ಅಂತ. ಲಗ್ರಹ ಹೇ ಅಪ್ನಾ ಯಹ ಅನುಭವ್, ಈ ನಿನ್ನ ಅನುಭವ ಇದೆಯಲ್ಲ, ಸಬ್ಸೆ ಎಲ್ಲರೊಂದಿಗೆ, ಬಾಂಟ್ಲೋ ಬಾಂಟ್ನ ಅಂದ್ರೇನೋ ಹಂಚಿಕೊಳ್ಳುವುದು, ನಾ ಬೇರೆಯವ್ರ ಜೊತೆ ಇದನ್ನ ಶೇರ್ ಮಾಡ್ಕೋ ಅಂತ ನಾವು ಹೇಳ್ತೀವಲ್ಲ, ಸಾಝಾ ಕರ್ನ ಅಂದ್ರೆ ಹಂಚಿಕೋ. ರಾಕೇಶ್ ಬೋಲ್ತಾ ಹೇ ಜೋ ಪೂಜ್ತೆ ಹೇ, ಯಾರು ಕೇಳುತ್ತಾರೋ, ಪೂಜ್ನ ಅಂದ್ರೆ ಕೇಳುವುದು, ಉನ್ಕೋ ಅವರಿಗೆ ನೋಡಿ ಉನ್ಹೇನು ಹೇಳ್ಬೋದು, ಅದಕ್ಕೆ ಉನ್ಕೋ ಎರಡನ್ನು ಬಳಸಿದ್ದೀನಿ, ಉನ್ಕೋ ಅಥವಾ ಉನ್ಹೆ ಬತಾವುಂಗ ಹೇಳುವೆನು, ಯಾರು ಕೇಳುತ್ತಾರೋ ಅವರಿಗೆ ಹೇಳುವೆನು. ಮೈ ಖುದ್ ಬೋಲುಂಗ ನಹಿ, ನಾನು ನಾನಾಗೆ, ಖುದ್ ಅಂದ್ರೆ ನಾನು ನಾನಾಗೆ ಹೇಳೋದಿಲ್ಲ, ಬೋಲುಂಗ ನಹಿ ಅಗರ್ ಪೂಚೆಂಗೆ ತೋ ಬತಾವುಂಗ. ತುಮಹಾರಿ ಬಾತ್ ಸಮಜ್ ಮೇ ಆಗೈ, ಜೀವನ್ ಹೇಳೋದು ತುಮಹಾರಿ ಬಾತ್, ಯಾಕೆ ಇಲ್ಲಿ ತುಮಹಾರಿ ಬಾತ್ ಬಂತು, ಜೀವನ್ ಪುಲ್ಲಿಂಗ್ ಇರ್ಬೇಕಾದ್ರೆ ನಾನು ಹೇಳಿದ್ದೀನಿ ತುಮಹಾರಿ ಬಾತ್, ಬಾತ್ ಶಬ್ದ ಏನಿದೆ ಸ್ತ್ರೀಲಿಂಗ ಅದಕ್ಕೆ ತುಮಹಾರಿ ಬಾತ್. ಸಮಜ್ ಮೇ ಆಗೈ, ಸಮಜ್ನ ಅಂದ್ರೆ ತಿಳಿದು, ತಿಳಿಕೆ ನನಗೆ ಅರ್ಥ ಆಯ್ತು, ಇಲ್ಲಿ ನೀನು ಹೇಳಿದ್ದು ನನಗೆ ಸಮಜ್ ಮೇ ಆಗೈ ಅಂದ್ರೆ ಅರ್ಥ ಆಯ್ತು. ಮುಫ್ತ್ ಕಿ ಬಾತೋಂಕೋ, ಮುಫ್ತ್ ಅಂದ್ರೇನು ಫ್ರೀ ಆಗಿ ಸಿಗೋದನ್ನ, ಮುಫ್ತ್ ಕಿ ಬಾತೋಂಕೋ ಫ್ರೀ ಆಗಿ ಸಿಗೋ ಮಾತುಗಳಿಗೆ ಲೋಗ್ ಜನರು ಧ್ಯಾನ್ ಸೇ ಸುಂದೇ ನಹಿ ಹೇನ, ಜನ ಫ್ರೀ ಆಗಿ ಸಿಕ್ಕಿದ್ರೆ ಗಮನವಿಟ್ಟು ಕೇಳೋದಿಲ್ಲ ಅಲ್ವಾ, ಅಂದ್ರೆ ಅಯ್ಯೋ ಏನೋ ಬರುತ್ತೆ ಹೋಗುತ್ತೆ ಅಂತ ಹಾಗೆ ಅನ್ಕೊಳ್ತಾರಲ್ವಾ, ಹಾಗೆ ಧ್ಯಾನ್ತೆ ಸುಂತೆ ನಹಿ ಹೇನ. ರಾಕೇಶ್ ಸಹಿ ಬಾತ್ ಕಹಿ ತುಮ್ನೆ, ನೋಡಿ ಬಾತ್ ಸ್ತ್ರೀಲಿಂಗ ಅದಕ್ಕೆ ಸಹಿ ಬಾತ್ ಕಹಿ ಬಂತು, ಕಹಿ ಕಹನಾ, ಕಹನಾ ಅಂದ್ರೇನು ಹೇಳುವುದು, ಕಹಿ ಭೂತಕಾಲ್ ಸಹಿ ಬಾತ್ ಕಹಿ ತುಮ್ನೆ, ಇದು ವಾಕ್ಯದ ಆರ್ಡರ್ ಏನಿರ್ಬೇಕು, ತುಮ್ನೆ ಸಹಿ ಬಾತ್ ಕಹಿ. ಅದು ನಾವು ಕನ್ವರ್ಸೇಷನ್ ಸಂಭಾಷಣೆ ಮಾಡ್ಬೇಕಾದ್ರೆ ಈ ರೀತಿ ಶಬ್ದಗಳು ಆಚೆ ಮಾಡಬಹುದು, ಸಮಸ್ಯೆ ಏನಿಲ್ಲ, ಅರ್ಥ ಸರಿ ಬರ್ಬೇಕಷ್ಟೇ.
तुमने कुछ बोलने से पहले कुछ बोलना अंदर सोल पे ये ना जो हेडवा मदलू 100 बार सोचना चाहिए नूर सला 100 बार सोचना चाहिए ज्ञान के कल नूर वर्गे कोटी मुंदिन दिन निम्हे कई सिगुत्ते सोचना चाहिए सोचना अंदर योचिसबेकु चाहिए बेकु योचिसबेकु नहीं तो इल्ला अंद्रे लोग हम पर हसेंगे इल्ला अंद्रे जन नमन मेले नग्तारे नाव हेळिद नग्तारे ಅಂದ್ರೆ ಯಾವ ಮಾತು ಯಾವಾಗ ಯಾರಿಗೆ ಹೇಳಬೇಕು ಅಂತ ನಾವು ಅಮೆ ಸೋಚನೆಗೆ ಅವಶ್ಯಕತೆ ಬಿನಾ ಸೋಚೆ ಸಮಝೆ ಅಮೆ ಬಾತ್ ನಹಿ ಕರ್ನಿ ಚಾಹಿಯೆ ಹಮಾರಿ ಮಜಾಕ್ ಉಡಾಯೆಂಗೆ ನಮ್ಮನ್ನ ಅಪಹಾಸ್ಯ ಮಾಡ್ತಾರೆ ಮಜಾಕ್ ಉಡಾನಾ ಅಪಹಾಸ್ಯ ಮಾಡ್ತಾರೆ ಜೀವನ್ ಹಮಾರೆ ಅಧ್ಯಾಪಕ್ ನೇ ಯಹ ಬಾತ್ ಬತಾಯಿ ಥಿ ನಾ ನಮ್ಮ ಅಧ್ಯಾಪಕ ನಮ್ಮ ಟೀಚರ್ ಈ ಮಾತನ್ನ ಹೇಳಿದ್ರು ಅಲ್ವಾ ನಾ ಅಂದ್ರೇನು ಅಲ್ವಾ ಹೇಳಿದ್ರು ಅಲ್ವಾ ಅಂತ ನೋಡಿ ನಾ ಹೇಗೆ ಬಳಸೋದು ಅಂತ बताई थी ना बताई अब बंतो बात स्त्रीलिंग तुमने अब तक याद रखी है नीन हिंदी वर्गों ने पिट पंडित दिया अंदरे नो याद रखी याद अंदर ने ना रखना डीट कर दो ने ने पिना डीट पंडित दिया आश्चर्य सोचा करने कोई बात तुम भूलते नहीं याव मात नो कोई बात तुम भूल ना नहीं भूलते नहीं मलगु मरे वो दिल्ला राकेश ऐसी बात नहीं है आगे निल्ला नोटी ऐसी बात नहीं है आगे ला ये निल्ला ना अर्थ अच्छी बाते ಒಳ್ಳೆಯ ಮಾತುಗಳು ನೋಡಿ ಬಾತ್ ಸ್ತ್ರೀಲಿಂಗ ಎಷ್ಟು ಸಲ ಬಂತು ಅಚ್ಚಿ ಬಾತೆ ಮೇರೆ ದಿಮಾಗ್ ಸೆ ದಿಮಾಗ್ ಅಂದ್ರೆ ನನ್ನ ಬುದ್ಧಿಯಿಂದ ತಲೆಯಿಂದ ಆಸಾನಿ ಸೆ ನಹಿ ಹಟ್ತಿ ಸುಲಭವಾಗಿ ಹಟ್ನ ಅಂದ್ರೆ ಬೇರೆ ಆಗೋದು ದೂರ ಆಗೋದು ನನ್ನಿಂದ ಒಳ್ಳೆಯ ವಿಚಾರಗಳು ದೂರ ಆಗೋದಿಲ್ಲ ಜೀವನ್ ಗೊತ್ತಾ ತುಮ್ನೆ ಭಗವಾನ್ ಸೆ ಐಸಾ ವರ ಮಾಂಗಾ ಥಾ ಕ್ಯಾ ತುಮ್ನೆ ನೀನು ದೇವರಲ್ಲಿ ಇಂತಹ ಐಸಾ ಇಂತಹ ವರ ಮಾಂಗಾ ಥಾ ವರ ಕೇಳ್ಕೊಂಡಿದ್ಯಾ ಮಾಂಗಾರ್ಥ ಕ್ಯಾ ವರವನ್ನು ಕೇಳಿದ್ಯಾ ನೋಡಿ ಕ್ಯಾ ಹೇಗ್ ಬಂತು ಕ್ವಶನ್ ಮಾಂಗನ ಅಂದ್ರೆ ಕೇಳುವುದು ರಾಕೇಶ್ ಭಗವಾನ್ ಸಬ್ಕೋ ನಚಾತಾ ರಹತಾ ಹೇ ಭಗವಾನ್ ದೇವರು ಎಲ್ಲರನ್ನು ನಚಾನ ನಚಾನ ಅಂದ್ರೇನು ಡಾನ್ಸ್ ಅಂದ್ರೆ ಆತನು ಆಡಿಸಿದಂತೆ ನಾವು ಆಡುತ್ತೀವಿ ಅಂತ ಹೇಳ್ತಾರಲ್ವಾ ನಚಾತಾ ರಹತಾ ಹೇ ಹಮ್ ಉಸ್ಕೆ ತಾಲ್ಕೆ ಅವನ ತಾಳಕ್ಕೆ ತಕ್ಕ ಹಾಗೆ ಅನುಸಾರ ನಾಚ್ತೆ ರಹತೆ ನಾವು ಅವನ ನಾಟಿ ಆರ್ಟಿಸ್ಟ್ ಅಂತ ಆಡ್ತಾ ಇರ್ತೀವಿ ನಾಚ್ನ ಇಲ್ಲಿ ನರ್ತಿಸುವುದು ಆಡಿಸುವವನು ಯಾರು ಭಗವಾನ್ ಬಸ್ ಬಸ್ ಅಂತ ಹೇಳಿ ಅಷ್ಟೇ ಜೀವನ್ ಕೋಯಿ ಕಿಸಿಕೋ ಪುಕಾರತೆ ಹುಯೇ ದೌಡ ದೌಡ ಆ ರಹಾ ಹೇನ ಅಲ್ಲಿ ಬೇರೆ ಕಡೆ ನೋಡ್ತಾರೆ ಕೋಯಿ ಕಿಸಿಕೋ ನೋಡಿ ಯಾರೋ ಯಾರನ್ನು ಹೇಗೆ ನೋಡಿ ಕೋಯಿ ಯಾರೋ ಕಿಸಿಕೋ ಯಾರನ್ನು ನೋಡಿ ಕೋ ಅಂದ್ರೆ ಅನ್ನು ಅಂತ ಹೇಳಿದ್ದೆ ಅಲ್ವಾ किसी को पुकारते हुए पुकारना अंदरे खरियुत्ता दौड़ा दौड़ा ओडी ओडी आ रहा है ना बर्ता इदारल्वा यारो यारन्नो करीता जोरागि दौड़ ओडता ओडता बरुत्तिद्दानल्वा हाँ उसे पहचानना पहचानना अंद्रेनो पत्ते माडोदु अंद्रे ऐडेंटिफाई माडोदक्के मुश्किल हो रहा है कष्ट मुश्किल अंद्रेनो कष्ट आसान सुलभ मुश्किल हो रहा है चलो और नडी चलो अंडेनो नडी नजदीक जाकर देखेंगे हत्तीरा होगी नोडण नजदीक नजदीक अंडेनो हत्तीरा नजदीक जाकर देखेंगे नोडोण अंद्रे इदु फ्यूचर टेंस अल्ली जाकर होगी बिट्टू एष्टु क्रियेगळु बंदिदे नोडि राकेश बोलता है नजदीक जाने के बाद वह हमारे घर का नौकर है अवनु यारु नम्म मनेय केलसदवनु नौकर है ಶಾಯದ್ ಬಹುಶಃ ಮುಜೆ ನನ್ನನ್ನು ಬುಲಾನೆ ಕೆಲಿಯೆ ಕರೆಯಲು ಬುಲಾನ ಕರೆಯಲು ಮೇರೆ ಪಿತಾಜಿನೆ ನನ್ನ ತಂದೆ ಪಿತಾಜಿ ಮೇರೆ ಪಿತಾಜಿ ನೋಡಿ ಹೇಗ್ ಬಂದಿದೆ ಭೇಜಾ ಹೇ ಕಲಿಸಿರಬಹುದು ಭೇಜಾ ಅಂದ್ರೆ ಭೂತಕಾಲದಲ್ಲಿ ಇದನ್ನ ಪಾಸ್ಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಎಸ್ ಅಂದ್ರೆ ಆಸನ್ನ ಭೂತಕಾಲ ಜೀವನ್ ತೋ ಚಲೋ ಸರಿ ಹಾಗಾದ್ರೆ ತೋ ಚಲೋ ನೋಡಿ ಹಾಗೆಲ್ಲ ಉಪಯೋಗಿಸ್ಬೇಕು ನೀವು ಮಾತಾಡ್ಬೇಕಾದ್ರೆ ತೋ ಚಲೋ ಸರಿ ಹಾಗಾದ್ರೆ ಹೊರಡು ವಹ ಹಮಾರಿ ಓರ್ ಹಿ ಬಡ್ ರಹಾ ಹೇ ವಹ ಅವನು ನೋಡಿ ಯಾರು ವಹ ಅಂದ್ರೆ ಇಲ್ಲಿ ಸರ್ವನಾಮ ಯಾಕೆ ಯೂಸ್ ಮಾಡಿದ್ದು ನೌಕರ್ ಹಮಾರಿ ಓರ್ ನಮ್ಮ ಕಡೆ ಉಸ್ಕಿ ಓರ್ ಅವನ ಕಡೆ ಹಮಾರಿ ಓರ್ ನಮ್ಮ ಕಡೆ ಮೇರಿ ಓರ್ ನನ್ನ ಕಡೆ ಹಮಾರಿ ಓರ್ ಹಿ ಬಡ್ ರಹಾ ಹೇ ಬಡ್ನ ಅಂದ್ರೆ ಮುಂದುವರಿಯುವುದು ಬಡ್ ರಹಾ ಹೇ ಪ್ರೆಸೆಂಟ್ ಕಂಟಿನ್ಯೂಸ್ ಶಾಯದ್ ಘರ್ ಮೇ ಸಭಿ ಶಾಯದ್ ಬಹುಶಃ ಮನೆಯಲ್ಲಿ ಎಲ್ಲರೂ ಘಬರಾ ಗಯೇ ಹೆದರಿಕೊಂಡಿರಬಹುದು ಹೋಂಗೆ ನೋಡಿ ಘಬರಾ ಗಯೆ ಹೋಂಗೆ ಅಂದ್ರೆ ಇದೇನೋ ಸಂದಿಗ್ಧ ಭೂತಕಾಲ ಹೆದರಿರಬಹುದು ಅಂತ ಹೇಳ್ತಾ ಇರೋದು ರಾಕೇಶ್
कल मेरे घर आ जाना, नाले नीनो मेरे घर आ जाना, अंदर तू मेरे घर आ जाना, नीनो नन्ना मने के बा आ जाना, आराम से बैठ कर कुड़ी कुंडू बातें करेंगे। नोटी फ्यूचर टेंस, नाले माथे तेरा तू जीवन, अच्छी बात है। अब चले चले अंताली डॉट बन रहे नो, हो गुणवाईगा, अब चले, अब देखे, अब सुने, आगे लबन तो अंदरे नम इच्छे ना प्रकट मारता है रदू, हो गुणवा नोड़ोणवा आड़ोणवा क्या खेले आगे। राकेश बोलता है ठीक है चलो सरी हो गुणा। ये रीति इब्बर हुडुगर संभाषण नहीं केसकीरा, इष्टु क्रियेगळु निमगे ओट्टिगे सिक्किदे, नीवु ओंदु सल योचने माडि इदरिंद नीवु एष्टु वाक्यगळन्नु एष्टु नूरारु वाक्यगळन्नु माडबहुदु। नीवु प्रतिदिन नन्न प्रकार इदु नन्न ओंदु सजेशन अष्टे, कडिमे अंद्रे ओंदु 10 दिननाद्रु नीवु इदन्न संभाषणेयन्न केळबेकु, मत्ते इदर जोते इन्नु डिस्क्रिप्शन अल्लि नानु इदरदु पीपीटी हाकिर्तीनि, अदन्न ओदि मत्ते मत्ते ओदि निम्मदे आद ओन् वाक्यगळल्लि ओन् सेंटेन्सस् अन्नु फ्रेम् माडि, निमगे हिंदी बहळ फेमिलियर् आगोदक्के शुरुवागुत्ते। ಅದಕ್ಕೋಸ್ಕರವಾಗಿ ನೀವು ಖಂಡಿತವಾಗ್ಲೂ ಇದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ನಾಳೆ ಮತ್ತೊಂದು ಸಂವಾದ ಅಥವಾ ಸಂಭಾಷಣೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ, ನಮಸ್ತೆ.